ಅದ್ಭುತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ರೀತಿಯಲ್ಲಿ ಮೈ ರೋಮಾಂಚನ ಅನ್ನಿಸ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತಾದಿಗಳು ಈ ಒಂದು ತರಳಬಾಳು ಹುಣ್ಣಿಮೆಯ ಈ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಕ್ಷರಶಃ ತಮ್ಮನ್ನು ತಾವು ಮೈಮರೆತು ಇದರಲ್ಲಿ ತೊಡಗಿಸಿಕೊಂಡದನ್ನು ನೋಡಿದರೆ ನಿಜವಾಗಿ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ, ನೆಮ್ಮದಿ ಆಗುತ್ತೆ. ಕಾಲವೊಂದತ್ತು ನಾವು ಕಂಡಿದ್ದೇವೆ ಗುರು ಮಠಗಳು ದೇವತಾರಾಧನೆಗಳು ಇದೆಲ್ಲ ವ್ಯಕ್ತಿಗೆ ತನ್ನದೇ ಆದಂಥ ಶಕ್ತಿಯನ್ನು ಕೊಡ್ತಾ ಇದ್ದವು, ಮಾನಸಿಕ ನೆಮ್ಮದಿಯನ್ನು ಕೊಡ್ತಾ ಇದ್ದವು. ಆದರೆ ಬದಲಾಗ್ತಾ ಇರುವಂಥ ಜಗತ್ತಿನಲ್ಲಿ ಹೊಸ ಹೊಸ ಅನ್ವೇಷಣೆ ಆವಿಷ್ಕಾರಗಳು ಅಂತ ಬರುವಂಥ ಸಂದರ್ಭಗಳಿಗೆ ಅಂಟಿಕೊಂಡಂಥ ಆ ಜನ ತನ್ನ ತನ್ನವನ್ನೇ ತಾನು ಮರೆಯುವಂಥ ಸಂದರ್ಭಗಳು ಬಂದದ್ದು ಇದು ಅತ್ಯಂತ ಬೇಸರದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಇಂಥ ಕಾರ್ಯಕ್ರಮಗಳು ಇಡೀ ಸಮಾಜದಲ್ಲಿ ಮತ್ತೆ ನಮ್ಮನ್ನು ಆ ಮನುಷ್ಯತ್ವದ ಕಡೆ ತಗೊಂಡು ಹೋಗಲಿಕ್ಕೆ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತದೆ. ಅದರಿಂದಾಗಿ ಇಂಥ ಕಾರ್ಯಕ್ರಮಗಳು ಸಮಾಜಕ್ಕೆ ಇವತ್ತಿನ ದಿನಗಳಲ್ಲಿ ಅವಶ್ಯಕ ಮತ್ತು ಇಂಥದನ್ನು ಈ ಒಂದು ತರಳಬಾರು ಜಗದ್ಗುರುಗಳು ಮಾಡ್ತಾ ಇರುವಂಥದ್ದು ಈ ಭಾಗದ ನಮಗೆಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಹೊಸತನಕ್ಕೆ ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಉಂಬ್ರಾಣಿ ಅಮೃತಾಪುರ ಏತ ನೀರಾವರಿ ಯೋಜನೆ ಪ್ರಾಯಶಃ ಈ ಭಾಗದ ಜನರ ರೈತರನ್ನು ಒಂದು ರೀತಿಯ ಆತಂಕದಿಂದ ಮುಕ್ತ ಮಾಡುವಂಥದ್ದಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥದ್ದು ಗುರುಗಳ ಆಶೀರ್ವಾದ. ಸಿದ್ದೇಶ್ ವಿರೂಪಾಕ್ಷಪ್ಪ ಬೊಮ್ಮಯ್ಯವರು ಇವರೆಲ್ಲ ಸೇರಿ ಮಾಡಿದಂಥ ಕಾರ್ಯಕ್ರಮ, ಸನ್ಮಾನ್ಯ ಯಡಿಯೂರಪ್ಪರ ಅಂದಿನ ದಿನಗಳಲ್ಲಿ ಕೊಟ್ಟಂಥ ಪ್ರೋತ್ಸಾಹ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆ ರೈತನನ್ನು ಈ ಆತಂಕದಿಂದ ಹೊರಗೆ ತಂದಿದೆ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಇವತ್ತು ಕೂಡ ನಾನು ನೋಡ್ತಾ ಇದ್ದೆ ಕೆರೆಯಿಂದ ಕೆರೆಗೆ ಕಾಲ್ನಡಿಗೆ ಗುರುಜಿಗಳ ಇದು ಪ್ರಾಯಶಃ ಸರ್ಕಾರ ಮಾಡಬೇಕಾದಂಥ ಕೆಲಸ. ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಒಂದು ರೀತಿ ಸರ್ಕಾರಕ್ಕೆ ಪ್ರೇರಣೆ ಕೊಟ್ಟು ಮಾಡಿಸುವಂಥ ಒಂದು ಪ್ರಯತ್ನದಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ಇವತ್ತು ಮತ್ತಷ್ಟು ಜನರಿಗೆ ಇದರ ಬಗ್ಗೆ ಹೆಚ್ಚು ಹೆಚ್ಚು ಇದರಲ್ಲಿ ನೀವು ಜೋಡಣೆ ಆಗಬೇಕು, ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳುವಂಥ ಅರಿವನ್ನು ಮೂಡಿಸುವಂಥ ದೊಡ್ಡ ಕೆಲಸಗಳನ್ನು ನೀವು ಮಾಡ್ತಾ ಇರುವಂಥದ್ದು ನಿಜವಾಗಿ ನಮಗೆಲ್ಲ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಹುಣ್ಣಿಮೆಯ ಈ ಒಂದು ಮಹಾಕಾರ್ಯ ಪ್ರಾಯಶಃ ಇಂಥ ಕಾರ್ಯಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆದ್ರೆ ದೇಶ ಸುಭಿಕ್ಷ ಆಗುತ್ತೆ. ಇವತ್ತು ನಡೀತಾ ಇರುವಂಥ ಭಯೋತ್ಪಾದನೆ ಭ್ರಷ್ಟಾಚಾರ ಇದಕ್ಕೆಲ್ಲ ಮುಕ್ತಿ ಕೊಡಲಿಕ್ಕೆ ಇಂತಹ ಕಾರ್ಯಕ್ರಮಗಳು ತುಂಬ ಪ್ರೇರಣೆಯನ್ನು ಕೊಡಬಲ್ಲದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವೆಲ್ಲ ಹೇಳಿ ಕೇಳಿ ರಾಜಕಾರಣಿಗಳು ನನಗೆ ಗುರುಗಳು ಹೇಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ನಮ್ಮ ಪರದೆಯಲ್ಲಿ ಯಾರ್ಯಾರಲ್ಲಿ ಭಾಷಣ ಮಾಡ್ತಾರಾ ಅವರ ಎಲ್ಲಿಂದ ಬಂದವರು ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡ್ತೇವೆ ಪರದೆಯಲ್ಲಿ ಅಂತ ಹೇಳುವಂಥದ್ದನ್ನು ಗುರುಗಳು ಹೇಳ್ತಾ ಇದ್ರು. ನೀವೆಲ್ಲ ಭಾಷಣ ಮಾಡುವಾಗ ಪಾರ್ಲಿಮೆಂಟ್ ಬರ್ಬೋದು, ವಿಧಾನಸಭೆ ಬರ್ಬೋದು, ಅಥವಾ ದೇಶ ಚಿತ್ರ ಬರ್ಬೋದು, ಡಾಕ್ಟರ್ ಮಾತಾಡುವಾಗ ಆ ಆರೋಗ್ಯದ ಬಗ್ಗೆ ಬರ್ಬೋದು, ಯಾರೋ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾತಾಡಿದಾಗ ಅಲ್ಲಿಯ ದೃಶ್ಯಗಳು ಬರ್ಬೋದು ಅಂತ ಹೇಳಿ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಗುರುಗಳೇ. ಈ ರೀತಿಯ ಸಂಬಂಧಗಳು ಆ ಜೋಡಣೆ ಮಾಡುವಂಥ ಪ್ರಕ್ರಿಯೆ ಅದು ಸಮಾಜದಲ್ಲಿ ಚಾಲನೆ ಆಗಬೇಕಾದ್ದು ಇಂದಿನ ಅವಶ್ಯಕತೆ. ಆ ಕೆಲಸ ಕಾರ್ಯಗಳು ಇಲ್ಲಿಂದ ನಡೀತಾ ಇರುವಂಥದ್ದು ನಮಗೆಲ್ಲ ಹೆಚ್ಚು ಸಂತೋಷ ತಂದಿದೆ ಮತ್ತು ನಮಗೆಲ್ಲ ಒಂದು ಪ್ರೇರಣೆಯನ್ನು ಕೊಡ್ತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾವು ಪರಂಪೂಜ್ಯ ಗುರುಗಳನ್ನು ನೋಡ್ತೀವಿ, ಅವರು ಹಲವಾರು ಸಂದರ್ಭದಲ್ಲಿ ನಿಶ್ಚಿತವಾಗಿ ಕಠೋರವಾಗಿ ಏನು ಹೇಳಬೇಕಾ ಅದು ಯಾವುದೇ ಮುಲಾಜಿಲ್ಲದೆ ಅದನ್ನು ಸಮಾಜಕ್ಕೆ ವ್ಯಕ್ತಿಗಳಿಗೆ ತಿಳಿಸುವುದರಲ್ಲಿ ಎತ್ತಿದ ಕೈ ಪರಮ ಪೂಜ್ಯ ಗುರುಗಳದು ಅಂತ ಹೇಳಿ ಇಡೀ ಸಮಾಜ ಇಡೀ ಲೋಕ ತಿಳ್ಕೊಂಡಿದೆ ಇದು ಇಂದಿನ ಅವಶ್ಯಕತೆ. ಅದೇ ರೀತಿಯಲ್ಲಿ ಈ ರೀತಿ ಎಲ್ಲರನ್ನು ಒಟ್ಟು ಸೇರಿಸಿ ಇಡೀ ಸಮಾಜದಲ್ಲಿ ನೀವು ಜೋಡಣೆಯಾಗಿ ಎಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಸರಿದೂಗಿಸಿ ಅಂತ ಹೇಳುವಂಥ ಅತ್ಯಂತ ಮಹತ್ತರ ಸಂದೇಶವನ್ನು ಇಲ್ಲಿಂದ ಕೊಡ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ. ಇದು ನಿಜವಾಗಿ ನಮಗೆಲ್ಲ ಆದರ್ಶಪೂರ್ಣ ವಿಚಾರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅಂಗಳಕ್ಕೆ ಸರಸ ರಂಗ